ಸಾಗರ್ನ ಟ್ರಾನ್ಸ್ಫರ್ ಒಂದು ರಿಮೋಟ್ ಏರಿಯಾಗೆ ಆಗಿರುತ್ತೆ. ಅವರು ತನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಿರ್ತಾರೆ. ಈ ಮನೆ ಚೆನ್ನಾಗಿದೆ ಅಲ್ವಾ ಅಮ್ಮ? ದೂರದವರೆಗೆ ಬೆಟ್ಟ ಇದೆ, ಕಾಡಿದೆ, ನಾವ್ ಯಾವ್ದೋ ಟೂರಿಸ್ಟ್ ಜಾಗಕ್ಕೆ ಬಂದಿದೀವಿ ಅಂತ ಅನ್ನಿಸ್ತಾ ಇದೆ. ಎಲ್ಗೂ ಒಬ್ಳೆ ಸುತ್ತಾಡೋದಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ದೆವ್ವ ನಿನ್ನ ಹಿಡ್ಕೊಳ್ಳುತ್ತೆ. ನಿನ್ನ ನೋಡ್ಕೋ, ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ನಿಂತರ ಹೆದ್ರು ಪುಕ್ಲಿ ಅಲ್ಲ. ರೋಹನ್, ಮಾರಿಯಾ, ನೀವಿಬ್ರು ಮತ್ತೆ ಜಗಳ ಮಾಡಕ್ ಶುರು ಮಾಡಿದ್ರಾ? ನಾಳೆ ನೀವಿಬ್ರು ಹೊಸ ಸ್ಕೂಲ್ಗೆ ಹೋಗ್ತಿದ್ದೀರಾ, ಅದಕ್ಕೆ ಹೋಗಿ ತಯಾರಿ ಮಾಡ್ಕೊಳ್ಳಿ. ಗೌರಿ ಮಹಾನಗರದಲ್ಲಿ ಇದ್ದವಳು. ಅವಳಿಗೆ ಅಲ್ಲಿನ ಜೀವನದ ಅಭ್ಯಾಸ ಆಗಿತ್ತು. ಅವಳಿಗೆ ಇಡೀ ಮನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ನನಗಿಲ್ಲಿ ಒಬ್ರು ಕೆಲ್ಸದವ್ರು ಸಿಗ್ಬಾರ್ದಾಯ್ತಾ? ಕೆಲಸ ಮಾಡ್ತಾ ಮಾಡ್ತಾ ನನಗೆ ಹುಚ್ಚೆ ಹಿಡಿಯುತ್ತೆ. ಗೌರಿಗೆ ಯಾರೋ ಬಾಗಲ್ ತಟ್ಟಿದ ಶಬ್ದ ಕೇಳಿಸುತ್ತೆ. ಬರ್ತಾ ಇದ್ದೀನಿ. ಗೌರಿ ಬಾಗಲ್ ತೆಗ್ದಾಗ ಹೊರಗಡೆ ಒಬ್ಬ ಹೆಂಗಸು ನಿಂತಿರ್ತಾಳೆ. ನನ್ನ ಹೆಸರು ಲಕ್ಷ್ಮಿ, ನಿಮ್ ಮನೆಗೆ ಯಾರಾದ್ರೂ ಕೆಲ್ಸದವ್ರು ಬೇಕಾಗಿದಾರಾ? ವಿಚಿತ್ರನಪ್ಪ, ನಾನ್ ಕೆಲಸದವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನನಗ್ ಕೆಲಸದವ್ರು ಬೇಕು ಅಂತ ನಿನಗೆ ಯಾರು ಹೇಳಿದ್ರು? ಯಾರು ನನಗೆ ಹೇಳಿಲ್ಲ. ನಿನ್ನೆ ರಾತ್ರಿ ನಾನು ನೀವು ಇಲ್ಲಿ ಬರೋದನ್ನ ನೋಡ್ದೆ, ಆಗ ಅರ್ಥ ಮಾಡ್ಕೊಂಡೆ. ನಗರದಿಂದ ಯಾರೋ ಇಲ್ಲಿ ಉಳ್ಕೊಳಕ್ ಬಂದಿದ್ದಾರೆ, ಅವ್ರಿಗೆ ಕೆಲಸದವ್ರು ಬೇಕಾಗ್ತಾರೆ ಅಂತ. ಹಾ, ನನಗ್ ಬೇಕಾಗಿದ್ದಾರೆ. ಮತ್ತೆ ಇವತ್ತಿಂದಾನೇ ನೀನು ನನ್ ಜೊತೆ ಕೆಲಸ ಮಾಡೋಕ್ ಶುರು ಮಾಡ್ತೀಯ. ಅಡ್ಗೆ ಮನೆ ಯಾವ ಕಡೆ ಇದೆ? ಓಹೋ, ಸಾರಿ, ನಾನು ಮರ್ತೆ ಹೋದೆ. ಅದು ಹೊಸ ಮನೆ ಅಲ್ವಾ, ಅದಕ್ಕೆ ನಾನು ಗಮನನೇ ಕೊಡ್ಲಿಲ್ಲ. ಅಲ್ಲ, ಇವಳಿಗೆ ಹೇಗೆ ಗೊತ್ತು ಅಡ್ಗೆ ಮನೆ ಆ ಕಡೆನೇ ಇದೆ ಅಂತ? ಇಲ್ಲಿ ಕೇಳು ಲಕ್ಷ್ಮಿ, ನಿನಗೆ ಹೇಗೆ ಗೊತ್ತಾಯ್ತು ಅಡ್ಗೆ ಮನೆ ಆ ಕಡೆನೇ ಇದೆ ಅಂತ? ಕೆಲವು ವರ್ಷಗಳ ಹಿಂದೆ ಒಬ್ಬ ಯಜಮಾನ್ರು ಇಲ್ಲಿರ್ತಿದ್ರು. ನಾನು ಆಗ ಅವ್ರ ಮನೆ ಕೆಲ್ಸಕ್ಕೆ ಬರ್ತಿದ್ದೆ, ಅದಕ್ಕೆ ನಂಗೆ ಈ ಮನೆ ಮೂಲೆ ಮೂಲೆನೂ ಗೊತ್ತು. ಸರಿ, ಒಳ್ಳೇದಾಯ್ತು. ಮನೆ ಸ್ವಚ್ಛ ಮಾಡೋದ್ರಲ್ಲಿ ನನಗೆ ಸಹಾಯ ಮಾಡು. ನೀನ್ ಸದ್ಯಕ್ಕೀಗ ಈ ಪಾತ್ರೆ ತೊಳಿ, ನಾನು ಬರ್ತೀನಿ. ಗೌರಿ 1 ನಿಮಿಷ ಆದ್ಮೇಲೆ ಅಡ್ಗೆ ಮನೆಗೆ ಬರ್ತಾಳೆ. ಆಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಲಕ್ಷ್ಮಿ ಅಷ್ಟೋ ಪಾತ್ರೆಗಳನ್ನ ತೊಳೆದು ಇಟ್ಟಿರ್ತಾಳೆ. ಇಷ್ಟು ಬೇಗ ನೀನ್ ಇಷ್ಟು ಪಾತ್ರೆ ತೊಳೆದ್ಯಾ? ನಾನ್ ಕೆಲಸ ಮಾಡೋ ಸ್ಪೀಡು ಸ್ವಲ್ಪ ಫಾಸ್ಟೇ. ರಾತ್ರಿ ಮಾರಿಯಾ ತನ್ನ ಕೋಣೆಯಲ್ಲಿ ಬೆಡ್ ಮೇಲೆ ಕೂತು ಹೋಮ್ವರ್ಕ್ ಬರೀತಿದ್ಲು. ಆಗ ರಕ್ತ ಆಗಿರೋ ಚಾಕು ಎಲ್ಲಿಂದಾನೋ ಬಂದು ನೆಲದ ಮೇಲೆ ಬೀಳುತ್ತೆ. ಮಾರಿಯಾ ಮಂಚದಿಂದ ಇಳಿದು ಮಂಚದ ಕೆಳಗೆ ನೋಡ್ತಾಳೆ. ಆ ಮಂಚದ ಕೆಳಗಡೆ ಲಕ್ಷ್ಮಿಯ ಹೆಣ ಇರುತ್ತೆ. ಮಾರಿಯಾ ಕೂಗಿದನ್ನ ಕೇಳಿಸ್ಕೊಂಡು ಸಾಗರ್ ಮತ್ತೆ ಗೌರಿ ಅವಳ ಕೋಣೆಗೆ ಓಡ್ ಬರ್ತಾರೆ. ಮಾರಿಯಾ ತನ್ನ ಕೋಣೆಯಿಂದ ಹೊರಗಿರ್ತಾಳೆ. ಏನಾಯ್ತು ಮರಿಯಾ, ಏನಾಯ್ತು? ನನ್ ಮಂಚದ ಕೆಳಗೆ ಯಾರ್ದೋ ಹೆಣ ಇದೆ. ಸಾಗರ್ ಮತ್ತೆ ಗೌರಿ ಮಂಚದ ಕೆಳಗಡೆ ನೋಡ್ತಾರೆ. ಆದ್ರೆ ಇಲ್ಲೇನೂ ಇಲ್ಲ ಮಾರಿಯಾ, ಹೊಸ ಜಾಗ, ಅದಕ್ಕೆ ನೀನ್ ಸ್ವಲ್ಪ ಹೆದರ್ಕೊಂಡಿದ್ಯಾ ಅಷ್ಟೆ. ಬಾ, ನಮ್ ಜೊತೆ ಮಲ್ಕೋ. ಒಂದಿನ ರೋಹನ್ ಸ್ಕೂಲಿಂದ ವಾಪಸ್ ಬಂದಾಗ ಲಕ್ಷ್ಮೀನ್ ಬಿಟ್ಟು ಮನೇಲಿ ಬೇರೆ ಯಾರೂ ಇರ್ಲಿಲ್ಲ. ಆಂಟಿ, ನನಗೆ ತುಂಬಾ ಹೊಟ್ಟೆ ಹಸಿತಿದೆ, ನನಗಾಗಿ ಒಂದು ಆಮ್ಲೆಟ್ ಮಾಡಿ ಪ್ಲೀಸ್. ಸರಿ, ನೀನ್ ನಿನ್ ಕೋಣೆಗೆ ಹೋಗು, ನಾನು ಮಾಡ್ಕೊಂಡು ಬರ್ತೀನಿ. ರೋಹನ್ ನೋಡ್ತಾನೆ ತಲೆ ಎಲ್ದಿರೋ ಲಕ್ಷ್ಮಿ ತನ್ನ ರಕ್ತ ತುಂಬಿರೋ ಮುಖಾನ ಪ್ಲೇಟ್ ಮೇಲೆ ಇಟ್ಕೊಂಡು ಕೋಣೆ ಕಡೆಗೆ ಬರ್ತಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಗೌರಿ ಮನೆಗೆ ಬರ್ತಾಳೆ. ರೋಹನ್ ಎಲ್ಲಿದ್ಯಾ? ನಡಿ, ಶಾಪಿಂಗ್ ಮಾಡಕ್ ಹೋಗೋಣ. ರೋಹನ್ನ ಸದ್ದೆ ಕೇಳ್ದಿದ್ದಾಗ ಗೌರಿ ರೋಹನ್ ಕೋಣೆಗೆ ಹೋಗ್ತಾಳೆ. ರೋಹನ್ ನೆಲದ ಮೇಲೆ ಪ್ರಜ್ಞೆ ತಬ್ಬಿದ್ದಿರ್ತಾನೆ. ಅವನ ಹಣೆ ಮೇಲೆ ಗಾಯ ಆಗಿರುತ್ತೆ. ಗೌರಿ ಕೂಡ್ಲೆ ರೋಹನ್ನ ಕಾರಲ್ಲಿ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಬಹುಶಃ ನಿಮ್ ಮಗ ಕೆಳಗೆ ಜೋರಾಗಿ ಬಿದ್ದಿರ್ತಾನೆ, ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದೆ, ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಅತ್ತ ಸಾಗರ್ ಡ್ಯೂಟಿಯಿಂದ ಮನೆಗೆ ವಾಪಸ್ ಬರ್ತಾನೆ. ಮಕ್ಕಳೆಲ್ಲಿದ್ದಾರೆ? ಮಕ್ಕಳು ಹೊರಗೆ ಆಟಾಡಕ್ ಹೋಗಿದ್ದಾರೆ. ಸಾಗರ್ ಗೌರಿನ ಎತ್ಕೋತಾನೆ. ತುಂಬಾ ದಿನ ಆದ್ಮೇಲೆ ನೀನು ಒಬ್ಳೆ ಮನೇಲಿ ಸಿಕ್ಕಿದ್ಯಾ? ಸಾಗರ ಗೊತ್ತಿರೋದಿಲ್ಲ ಗೌರಿ ರೂಪದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ನಿಜವಾದ ಗೌರಿ ಹೊರಗಿಂದ ಮನೆಗೆ ಬರ್ತಾ ಇರ್ತಾಳೆ. ಅವಳಿಗೆ ಒಬ್ಬ ಹೆಂಗಸು ಸಿಗ್ತಾಳೆ. ಏನಾಯ್ತು? ಸ್ವಲ್ಪ ಹೊತ್ತಿನ ಮುಂಚೆ ನೋಡ್ದೆ ನೀವು ನಿಮ್ ಮಗನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ರಿ. ಹಾ, ನಾವು ಸ್ವಲ್ಪ ದಿನದಿಂದ ಹೊಸ ಮನೆಗೆ ಬಂದಿದ್ದೀವಿ. ನಮ್ಮ ಮನೇಲಿ ಎಲ್ಲ ವಿಚಿತ್ರಗಳೇ ನಡೀತಾ ಇದೆ. ಮಕ್ಕಳು ಹೆದರ್ಕೋತಿದ್ದಾರೆ. ನನ್ನ ಮಗಂಗೆ ಇವತ್ತು ಅದು ಹೇಗೆ ಪೆಟ್ಟಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವು ಇಲ್ಲೇ ಪಕ್ಕದಲ್ಲಿ ಇರ್ತೀರಾ? ಹಾ, ಎದುರುಗಡೆ ಇದೆಯಲ್ಲ ಅದು ನನ್ನ ಮನೇನೆ. ನಿಮ್ಮನೇಲಿ ಯಾರ್ಯಾರು ಇರ್ತಾರೆ? ನಾನು, ನನ್ನ 2 ಮಕ್ಕಳು, ನನ್ನ ಗಂಡ, ಮತ್ತೆ ಇತ್ತೀಚೆಗೆ ಒಬ್ಬ ಕೆಲಸದವಳು ಬಂದಿದ್ದಾಳೆ, ಲಕ್ಷ್ಮಿ. ಬಹುಶಃ ನಿಮ್ಗಳು ಗೊತ್ತಿರ್ಬೋದು. ಲಕ್ಷ್ಮಿನಾ? ಹಾ, ಲಕ್ಷ್ಮಿ. ಅದೇ ತುಂಬಾ ಬೇಗ ಬೇಗ ಕೆಲಸ ಮಾಡ್ತಾಳಲ್ಲ. ಆದ್ರೆ ಲಕ್ಷ್ಮಿ ಸತ್ತು 20 ವರ್ಷ ಆಗಿದೆ. 20 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಈ ಮನೆಯಲ್ಲಿ ಇರ್ತಿದ್ರು. ಅವರು ಪ್ರತಿದಿನ ಅವರ ಹೆಂಡತಿ ಜೊತೆ ಜಗಳ ಮಾಡ್ತಿದ್ರು. ಲಕ್ಷ್ಮಿ ಅದೇ ಮನೆಯಲ್ಲೇ ಕೆಲಸ ಮಾಡ್ತಿದ್ಲು. ಲಕ್ಷ್ಮಿಗೆ ಆ ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟಿತು. ಬಹುಶಃ ಆ ವ್ಯಕ್ತಿನೂ ಅವಳನ್ನ ಪ್ರೀತಿಸ್ತಿದ್ದ ಅನ್ಸುತ್ತೆ. ಈ ವಿಷಯ ಆ ವ್ಯಕ್ತಿ ಹೆಂಡತಿ ಗೊತ್ತಾದಾಗ ಆ ವ್ಯಕ್ತಿ ಹೆಂಡತಿ ಒಂದಿನ ಲಕ್ಷ್ಮಿನ ಸಾಯಿಸಿದ್ಲು. ಲಕ್ಷ್ಮಿ ಬಡವಳು, ಅದಕ್ಕೆ ಅವಳ ಮನೆಯವ್ರು ಯಾರು ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ಅವಳ ಆತ್ಮ ಇವತ್ತಿಗೂ ಈ ಮನೆಯಲ್ಲೇ ಇದೆ. ನೀವಿದ್ದೀರಲ್ಲ ಅದೇ ಮನೆಯಲ್ಲಿ. ಗೌರಿ ಮನೆ ಕಡೆಗೆ ಓಡ್ತಾಳೆ. ಸಾಗರ್ಗೆ ಪೆಟ್ಟಾಗಿರುತ್ತೆ. ಕಷ್ಟಪಟ್ಟು ಮನೆಯಿಂದ ಹೊರಗೆ ಬರ್ತಿರ್ತಾರೆ. ಓಡಿ ಇಲ್ಲಿಂದ, ಒಳಗಡೆ ದೆವ್ವ ಇದೆ, ಅದು ನಿನ್ ವೇಷದಲ್ಲಿದೆ, ನನ್ನನ್ನ ಅದು ಸಾಯಿಸೇ ಬಿಡ್ತಿತ್ತು, ಹೇಗೋ ಮಾಡಿ ತಪ್ಪಿಸ್ಕೊಂಡೆ, ಓಡಿ ಇಲ್ಲಿಂದ ಓಡಿ. ಸಾಗರ್ ಮತ್ತೆ ಗೌರಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಆ ಮನೆಯಿಂದ ದೂರ ಹೊರಟೋಗ್ತಾರೆ. ಹೋಗೋಕ್ಕೂ ಮೊದಲು ಅವರು ಗೇಟ್ಗೆ ಒಂದು ಪೋಸ್ಟರ್ ಹಾಕಿ ಹೋಗ್ತಾರೆ. ಪೋಸ್ಟರ್ ಅಲ್ಲಿ ಬರ್ದಿರೋದು, ಈ ಮನೆಯಲ್ಲಿ ಲಕ್ಷ್ಮಿಯ ಆತ್ಮವಾಸವಾಗಿದೆ, ದಯವಿಟ್ಟು ಮನೆ ಒಳಗೆ ಹೋಗ್ಬೇಡಿ. ಇದು 1995 ಕತೆ. ಕಿಶನ್ ನಗರ್ ಅನ್ನೋ ಊರಲ್ಲಿ ತುಂಬಾ ದೊಡ್ಡ ಪ್ರಸಿದ್ಧ ಉದ್ಯಮಿ ಸೇಠ್ ರಮಣ್ಲಾಲ್ ವಾಸ ಮಾಡ್ತಿದ್ರು. ಅವ್ರದ್ದು ಬಳೆಗಳ ಫ್ಯಾಕ್ಟರಿ ಇತ್ತು. ಅದರಲ್ಲಿ ಸಾವಿರಾರು ಜನ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ಅದೇ ಫ್ಯಾಕ್ಟರಿನಲ್ಲಿ ವೀಣಾ ಅನ್ನೋ ಹೆಸರಿನ ಒಂದು ಹುಡುಗಿ ಕೆಲಸ ಮಾಡ್ತಿದ್ಲು. ಪ್ರತಿದಿನ ವೀಣಾ ಯಾರ ಜೊತೆ ಆದ್ರೂ ಜಗಳ ಮಾಡ್ತಾನೆ ಇರ್ತಿದ್ಲು. ಅವಳು ತುಂಬಾ ವಿಚಿತ್ರ ಸ್ವಭಾವದವಳು. ಒಂದಿನ ಸೇಠ್ ರಮಣ್ಲಾಲ್ ವೀಣಾನ ತನ್ನ ಆಫೀಸ್ಗೆ ಕರೆದಿದ್ದ. ತುಂಬಾ ಕೋಪ ಮಾಡಿಕೊಂಡು ರಮಣ್ಲಾಲ್ ತನ್ನ ಕ್ಯಾಬಿನಲ್ಲಿ ವೀಣಾಗೋಸ್ಕರ ಕಾಯ್ತಿದ್ದ. ವೀಣಾ ಕ್ಯಾಬಿನ್ಗೆ ಬರ್ತಾಳೆ. ಹೇಳಿ ಸರ್, ಕರ್ದ್ರಾ ನನ್ನ? ಹಾ ವೀಣಾ, ನಾನು ಏನ್ ಕೇಳ್ಪಟ್ಟೆ, ನೀನು ನಮ್ ಬಳೆಗಳ ಡಿಸೈನ್ ಅನ್ನ ನಮ್ಮ ಕಾಂಪಿಟೇಟರ್ ಮಹೇಶ್ ನ ಫ್ಯಾಕ್ಟರಿಗೆ ಕಳಿಸ್ತಿದ್ಯಂತೆ. ಯಜಮಾನ್ರೆ, ಯಾರೋ ನಿಮ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಾನು ಆ ಥರ ಏನೂ ಮಾಡಿಲ್ಲ, ನೀವೇ ಹೇಳಿ ನಾನು ಹಾಗೆ ಮಾಡ್ತೀನಾ? ಆಯ್ತು, ಇದು ನಿನ್ನ ಹೇಳಿಕೆ, ಆದ್ರೆ ಸೀಮಾ ಏನೋ ಹೇಳ್ಬೇಕಂತೆ. ಸೀಮಾ? ಗೊತ್ತಿತ್ತು, ಇವಳು ಖಂಡಿತ ಬಾಯಿ ಬಿಟ್ಟೆ ಬಿಡ್ತಾಳೆ. ಅದೇ ಸಮಯದಲ್ಲಿ ಸೀಮಾ ಕ್ಯಾಬಿನಿಗೆ ಬರ್ತಾಳೆ. ಹೇಳು ಸೀಮಾ, ಏನ್ ನೋಡ್ದೆ ನೀನು? ಯಜಮಾನ್ರೆ, ನಾನು ತುಂಬಾ ದಿನದಿಂದ ವೀಣಾ ಮೇಲೆ ಕಣ್ಣಿಟ್ಟಿದ್ದೀನಿ. ಅವಳು ಫ್ಯಾಕ್ಟ್ರಿಯಿಂದ ಕೆಲವೊಂದು ಬಳೆಗಳ ಸ್ಯಾಂಪಲ್ ಕದೀತಾ ಇದ್ಲು. ಒಂದಿನ ನಾನು ಅವಳು ಹಿಂಬಾಲಿಸಿದಾಗ ಅಲ್ಲಿ ಅವಳು ಮಹೇಶ್ ಫ್ಯಾಕ್ಟ್ರಿ ಒಳಗಡೆ ಹೋದ್ಲು. ಆಮೇಲೆ ಅಲ್ಲಿ ಯಾವುದೋ ಮನುಷ್ಯನ್ಗೆ ಸ್ಯಾಂಪಲ್ಸ್ ಕೊಟ್ಲು. ಇದನ್ನ ಕೇಳಿದ ಕೂಡಲೇ ವೀಣಾ ತುಂಬಾ ಹೆದರ್ಕೋತಾಳೆ. ನಿನ್ನನ್ನ ನಿರಪರಾಧಿ ಅಂತ ಸಾಬೀತು ಪಡಿಸಕ್ಕೆ ಏನಾದ್ರೂ ಕಾರಣ ಇದೆಯಾ? ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ, ಇನ್ ಮುಂದೆ ಯಾವತ್ತೂ ನಾನು ಹಾಗೆ ಮಾಡೋದಿಲ್ಲ. ಇಲ್ಲ, ನೀನು ಮೋಸ ಮಾಡಿದ್ಯಾ, ನಿನ್ನನ್ನ ಈಗಲೇ ಪೊಲೀಸ್ಗೆ ಹಿಡ್ಕೊಡ್ತೀವಿ. ಪೊಲೀಸ್ ಫ್ಯಾಕ್ಟ್ರಿಗೆ ಬರ್ತಾಳೆ. ಪೊಲೀಸರು ಅವಳಿಗೆ ಬೇಡಿ ಹಾಕ್ಬೇಕು ಅನ್ನೋ ಸಮಯದಲ್ಲಿ ಅವಳು ಪೊಲೀಸ್ನ ದೂರ ತಳ್ಳಿ ಅಲ್ಲಿಂದ ಓಡ್ ಹೋಗ್ತಾಳೆ. ಸೀಮಾ ಹೋಗಿ ಅವಳನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ವೀಣಾನ ತುಂಬಾ ಗಟ್ಟಿಯಾಗಿ ಹಿಡ್ಕೋತಾಳೆ. ನನ್ನನ್ನು ಹೋಗೋಕ್ ಬಿಡು ಸೀಮಾ, ಇಲ್ಲ ಅಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ, ಹೋಗೋಕ್ ಬಿಡು ನನ್ನ. ಆಗ ಪೊಲೀಸರು ವೀಣಾ ಮತ್ತೆ ಸೀಮಾ ಹತ್ರ ಬರ್ತಾರೆ. ಅಲ್ಲಿ ವೀಣಾನ ಅರೆಸ್ಟ್ ಮಾಡ್ತಾರೆ. ವೀಣಾ ಹೋಗುವಾಗ ತುಂಬಾ ಕೋಪದಲ್ಲಿ ರಮಣ್ ಮತ್ತೆ ಸೀಮಾನ ನೋಡ್ಕೊಂಡು ಹೇಳ್ತಾಳೆ, ನಾನ್ ನಿಮ್ನ ಸುಮ್ನೆ ಬಿಡಲ್ಲ, ನಿಮ್ ಮೇಲ್ ಸೇಡ್ ತೀರ್ಸ್ಕೋತೀನಿ. ದಿನಗಳು ಹೀಗೆ ಕಳೆದು ಹೋಗತ್ತೆ. ಒಂದಿನ ಸೀಮಾ ರಮಣ್ ಹತ್ರ ಬಂದು ಈ ರೀತಿ ಹೇಳ್ತಾಳೆ, ಯಜಮಾನ್ರೆ ನಿಮಗ್ ಗೊತ್ತಾ, ವೀಣಾ ಜೈಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ಸೀಮಾ? ಅದೇ ಸಮಯದಲ್ಲಿ ರಮಣ್ ಕ್ಯಾಬಿನಲ್ಲಿ ಒಂದು ನೆರಳು ಅವರಿಬ್ರನ್ನು ನೋಡ್ತಾ ಇತ್ತು. ಹೌದು ಯಜಮಾನ್ರೆ, ನಾನ್ ಕೇಳ್ಪಟ್ಟೆ ಪೊಲೀಸರು ಅವಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರಂತೆ. ಆಮೇಲೆ ಅವಳು ಒಂದ್ ಹಳ್ಳಕ್ ಬಿದ್ದು ಹೋದ್ಲಂತೆ. ಅವಾಗಿಂದ ಅವಳ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರು. ಸತ್ತೋಗಿರ್ಬೇಕು. ನಡಿ, ನಾವು ನಮ್ ಕೆಲ್ಸನ ನೋಡೋಣ. ಸೀಮಾ, ಫ್ಯಾಕ್ಟ್ರಿಲಿ ವಿಜಯ್ ಹತ್ರ ಹೋಗು, ಮತ್ತೆ ಇವತ್ತು ಪ್ರೊಡಕ್ಷನ್ ಆಗಿರೋ ಆ ಫೈಲ್ ತಗೊಂಡ್ ಬಾ. ಸರಿ ಯಜಮಾನ್ರೆ. ಆ ನೆರಳು ಸೀಮಾ ಹೋಗ್ತಾ ಇರೋದನ್ನ ನೋಡುತ್ತೆ ಮತ್ತೆ ಅವಳನ್ನ ಹಿಂಬಾಲಿಸತ್ತೆ. ಸೀಮಾ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದಾಳೆ. ಆಫೀಸ್ ಮತ್ತೆ ಫ್ಯಾಕ್ಟ್ರಿಗೆ ಸ್ವಲ್ಪ ದೂರದ ಅಂತರ ಇತ್ತು. ಅವಳು ಮುಂದೆ ಹೋಗ್ತಾನೆ ಇದ್ಲು. ಆಗ್ಲೇ ಅವಳ ಮುಂದೆ ಒಂದು ಕಪ್ಪು ಬೆಕ್ಕು ಅಡ್ಡ ಬರುತ್ತೆ. ಅಯ್ಯೋ ದೇವ್ರೆ, ಈ ಕರಿ ಬೆಕ್ಕು ನನ್ನನ್ನ ಹೆದರಿಸೇ ಬಿಡ್ತು. ಅವಳು ಹಾಗೆ ಮುಂದೆ ಹೋಗ್ತಾ ಇರ್ತಾಳೆ. ಆಗ ಅವಳಿಗೆ ಏನೋ ಒಂಥರ ಅನ್ಸತ್ತೆ, ಹಿಂದೆಯಿಂದ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ. ಸೀಮಾ ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಯಾರು? ಆಗ ಸೀಮಾ ಹೆದರ್ಕೊಂಡು ಮುಂದೆ ನೋಡ್ತಾಳೆ. ರಾತ್ರಿ ತುಂಬಾ ಕಪ್ಪು ಕತ್ತಲೆ ಆಗಿರತ್ತೆ, ಜೋರಾಗೆ ಗಾಳಿನೂ ಬೀಸ್ತಿರತ್ತೆ. ಅವಳು ಮುಂದೆ ಹೋಗೋಕೆ ಆಗ್ತಿರಲ್ಲ. ಅವಳ ಕಣ್ಗಳು ಗಾಳಿಯಿಂದಾಗಿ ಮುಚ್ಚೋಗ್ತಾ ಇರತ್ತೆ. ಅವಾಗ ಅವಳಿಗೆ ಒಂದು ಶಬ್ದ ಕೇಳಿಸತ್ತೆ. ಹೇಗಿದ್ಯಾ ಸೀಮಾ? ಸೀಮಾ ಕಣ್ಬಿಟ್ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿರುತ್ತೆ. ವೀಣಾ ಆತ್ಮ ಹಾರ್ಕೊಂಡು ಅವಳ ಮುಂದೆ ಬಂದು ನಿಲ್ಲತ್ತೆ. ವೀಣಾ ನೀನಾ? ಹಾ ನಾನೇ. ನೀನೇನ್ ಅಂದ್ಕೊಂಡೆ ನಾನು ಸತ್ತು ಹೋದ್ರೆ ನೀನು ಆರಾಮಾಗೆ ನಿನ್ ಜೀವನ ಮಾಡ್ಬೋದು ಅಂತಾನಾ? ನೀನು ಸಾಯ್ಲೇಬೇಕು. ನಾನು ಈ ಫ್ಯಾಕ್ಟ್ರಿನ ಪಾಳು ಬಂಗ್ಲೆ ಮಾಡ್ತೀನಿ. ಸೀಮಾ ಪೂರ್ತಿಯಾಗಿ ಹೆದರ್ಕೋತಾಳೆ ಮತ್ತೆ ಅಲ್ಲಿಂದ ಓಡಿ ರಮಣ್ ಕ್ಯಾಬಿನ್ಗೆ ಹೋಗ್ತಾಳೆ. ಏನಾಯ್ತು ಸೀಮಾ, ಯಾಕೆಷ್ಟು ಭಯ ಪಡ್ತಿದ್ಯಾ? ವೀಣಾ ವಾಪಸ್ ಬಂದಿದ್ದಾಳೆ. ಏನ್ ಮಾತಾಡ್ತಿದ್ಯಾ? ಅವಳು ಸತ್ತಿದ್ದಾಳಲ್ವಾ? ನಾನು ಸತ್ಯ ಹೇಳ್ತಾ ಇದ್ದೀನಿ ಯಜಮಾನ್ರೆ. ನಾನು ನನ್ನ ಕಣ್ಣಿಂದ ಅವಳನ್ನ ನೋಡಿದ್ದೀನಿ. ಅವಳು ತುಂಬಾ ಕೆಟ್ಟವಳು, ನಮ್ಮೆಲ್ಲರನ್ನು ಸಾಯಿಸ್ಬಿಡ್ತಾಳೆ. ನಾವ್ ಈಗ್ಲೇ ಇಲ್ಲಿಂದ ಹೋಗ್ಬೇಕು. ಆಯ್ತು ನಡಿ ಇಲ್ಲಿಂದ, ನಾನು ಫ್ಯಾಕ್ಟ್ರಿಲಿ ಎಲ್ರಿಗೂ ಹೊರಡಕ್ಕೆ ಹೇಳ್ತೀನಿ. ರಮಣ್ ಯಾವಾಗ ಫೋನ್ ಅನ್ನ ತಗೋತಾನೋ ಆಗ ಅವ್ನ ಕ್ಯಾಬಿನ್ ಅಲ್ಲಿ ಲೈಟ್ ಆನ್ ಅಂಡ್ ಆಫ್ ಆಗ್ತಿರತ್ತೆ. ಯಜಮಾನ್ರೆ ನಾವಿಲ್ಲಿಂದ ಮೊದಲು ಹೋಗ್ಬೇಕು. ಸೀಮಾ ಮತ್ತೆ ರಮಣ್ ಕ್ಯಾಬಿನ್ ಇಂದ ಯಾವಾಗ ಹೊರಗೆ ಬರ್ತಾರೋ ಆ ಕೂಡ್ಲೆ ಆಫೀಸ್ ಗೇಟ್ ಕ್ಲೋಸ್ ಆಗ್ಬಿಡತ್ತೆ. ಅವರಲ್ಲಿ ನೋಡ್ತಾರೆ ಗಾರ್ಡ್ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದಿದ್ದಾನೆ. ಅವರಿಬ್ರು ಹೆದರ್ಕೊಂಡು ಒಬ್ಬರನ್ನ ಒಬ್ರು ನೋಡ್ಕೋತಾರೆ. ಏನಾಯ್ತು, ಹೆದರ್ಕೊಂಡ್ಬಿಟ್ರಾ? ವೀಣಾಳ ಆತ್ಮ ಅವ್ರ ಮುಂದೆ ಸುಂಟ್ರ ಗಾಳಿ ತರ ನಿಂತ್ಕೊಂಡಿರತ್ತೆ. ನೋಡು, ನಿನ್ ಜೊತೆ ಏನಾಯ್ತೋ ಅದಕ್ಕೆ ನೀನೇ ಜವಾಬ್ದಾರಿ. ಇವಾಗ ನೀನ್ ನನಗೆ ಹೇಳ್ತೀಯಾ ಯಾರ್ ಜವಾಬ್ದಾರಿ ಯಾರಲ್ಲ ಅಂತ? ನೀನು ನನ್ನ ಯಜಮಾನ ಆಗಿದ್ದೆ, ಈಗ ನೀನು ಸಾಧಾರಣ ಒಬ್ಬ ಮನುಷ್ಯ. ಈಗ ನಾನು ಚಿಟ್ಕಿ ಹೊಡೆಯೋದ್ರಲ್ಲಿ ನಿನ್ನನ್ನ ಸಾಯಿಸ್ಬಿಡ್ತೀನಿ. ರಮಣ್ ಅಲ್ಲಿಂದ ಓಡ್ ಹೋಗ್ತಾನೆ. ವೀಣಾ ತನ್ನ ಕಣ್ಗಳಿಂದ ಜ್ವಾಲೆಯನ್ನ ತೆಗೆದು ರಮಣ್ನ ಬೆಂಕಿಯಿಂದ ಸುಟ್ಟು ಹಾಕ್ಬಿಡ್ತಾಳೆ. ರಮಣ್ ಅಲ್ಲೇ ನರಳಿ ನರಳಿ ಸತ್ ಹೋಗ್ತಾನೆ. ಸೀಮಾ ಇದನ್ನೆಲ್ಲ ನೋಡಿ ತುಂಬಾ ಗಾಬರಿ ಆಗ್ಬಿಡ್ತಾಳೆ. ನನ್ನ ಕ್ಷಮಿಸ್ಬಿಡು, ನನ್ನ ಬಿಟ್ಬಿಡು. ವೀಣಾ ತನ್ನ ಕೈಯನ್ನ ಮುಂದೆ ಚಾಚಿ ಅವಳು ಕತ್ತನ್ನ ಹಿಡ್ಕೊಂಡು ಮೇಲೆ ಗಾಳಿನಲ್ಲಿ ಎತ್ತಾಳೆ. ಸೀಮಾಗೆ ಉಸಿರು ಕಟ್ಟಕ್ಕೆ ಶುರುವಾಗತ್ತೆ. ನೀನೇ ಅಲ್ವಾ ನನ್ ಮೇಲೆ ದೂರ ಹೇಳಿದ್ದು? ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ನೀನೀಗ ಸಾಯ್ಲೇಬೇಕು. ವೀಣಾ ಸೀಮಾಳ ಕುತ್ತಿಗೆನ ಇಸುತ್ತಾನೆ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಸೀಮಾ ಸತ್ ಹೋಗ್ತಾಳೆ. ವೀಣಾ ಆತ್ಮದಿಂದಾಗಿ ಎಲ್ರೂ ಹೆದರ್ಕೊಂಡು ಕೆಲ್ಸ ಬಿಟ್ಟು ಎಲ್ರೂ ಅಲ್ಲಿಂದ ಹೊರಟೋಗ್ತಾರೆ. ಈಗ ಆ ಫ್ಯಾಕ್ಟ್ರಿ ಭೂತದ ಬಂಗ್ಲೆ ಆಗಿದೆ.